ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ಮಂಗಳ ಗೌರಿ ಸಂಚಿಕೆಯಲ್ಲಿ ಒಂದು ಕಡೆ ಪಾಂಡು ರಾಜೇಶ್ವರಿಯ ರುದ್ರ ಕೋಟೆಯಿಂದ ತಪ್ಪಿಸ್ಕೊಂಡು ಬಂದಿದ್ದಾನೆ. ಇತ್ತ ಕಡೆ ರುದ್ರಾಪುರದ ಬಗ್ಗೆ ತಿಳ್ಕೊಂಡಿರುವ ಸೌಂದರ್ಯ ಸ್ನೇಹಕ್ಕೆ ಮಂಗಳ ಗೌರಿಯ ಬಗ್ಗೆ ಇಲ್ಲ ಸಲ್ಲದನ್ನು ಹೇಳ್ತಿದ್ದಾಳೆ. ಹಾಗಾದರೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮೊದಲು ನೀವು ಕೂಡ ಮಂಗಳ ಗೌರಿ ಸೀರಿಯಲ್ನ ಇಷ್ಟಪಡೋದಾದರೆ ತಪ್ಪದೇ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಹಾಗೂ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ವಿಡಿಯೋ ಕೆಳಗಿನ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ. ಹೌದು, ಮಂಗಳ ಗೌರಿಯನ್ನು ನೋಡಲು ಹೋಗಿದ್ದ ಪಾಂಡುಗೆ ರುದ್ರಾಪುರದ ರುದ್ರ ಕೋಟೆಯಲ್ಲಿ ಸವಾಲು ಎದುರಾಗುತ್ತೆ. ಆಗ ಹೇಗೋ ಅಲ್ಲಿಂದ ಬಚಾವಾಗಿ ಬಂದಿರುವ ಪಾಂಡು ಕುಮಾರಣ್ಣನ ಜೊತೆ ಮಾತನಾಡ್ತಿದ್ದಾನೆ. ಅಲ್ಲಿ ಎದುರಾಗಿದ್ದ ಸಂಕಷ್ಟದ ಬಗ್ಗೆ ಕುಮಾರಣ್ಣನಿಗೆ ಹೇಳ್ತಿದ್ದಾನೆ. ಆಗ ಪೋಸ್ಟ್ಮ್ಯಾನ್ ಸಿಕ್ಕಾಗ ಅವನಿಗೆ ನಾನು ಪೊಲೀಸ್ ಅಂತ ಹೇಳಿಕೊಂಡು ಹೇಗೋ ಬಚಾವಾಗಿ ಬಂದೆ, ಆದರೆ ಮಂಗಳ ಗೌರಮ್ಮನ್ನು ನೋಡಿ ಅವರನ್ನು ಮಾತಾಡಿಸ್ಕೊಂಡು ಬಂದಿದ್ದು ಎಷ್ಟೋ ಸಮಾಧಾನ ಆಯಿತು, ಅವರಲ್ಲಿ ಕ್ಷೇಮವಾಗಿದ್ದಾರೆ ಅಂತ ಹೇಳ್ತಿದ್ದಾನೆ. ಅಲ್ಲದೆ ಪಾಂಡು ಕುಮಾರಣ್ಣನಿಗೆ, ನೀನು ಇನ್ಯಾವತ್ತೂ ಈ ಥರ ಕಿತ್ತೋಗಿರೋ ಐಡಿಯಾ ಕೊಡಬೇಡ, ನಾನು ಇನ್ಯಾವತ್ತೂ ನಿನ್ನ ಐಡಿಯಾನ ಉಪಯೋಗಿಸ್ಕೊಳ್ಳಲ್ಲ ಅಂತ ಹೇಳ್ತಿದ್ದಾನೆ. ಇನ್ನೊಂದು ಕಡೆ ಮಂಗಳ ಗೌರಿ ರುದ್ರಾಪುರದಲ್ಲಿರುವ ವಿಷಯ ಸೌಂದರ್ಯಗೆ ಗೊತ್ತಾಗೋಗಿದೆ. ಹೀಗಾಗಿ ಸೌಂದರ್ಯ ಸ್ನೇಹಗೆ ಹೇಳ್ತಿದ್ದಾಳೆ, ನಾನು ರಾಜೀವನ ಅತ್ತಿಗೆ ಅನ್ನೋ ಕಾರಣಕ್ಕೆ ಹೇಗೋ ಮಂಗಳ ಗೌರಿಯ ಫೋನನ್ನು ಟ್ರ್ಯಾಕ್ ಮಾಡಿರೋರು ನನಗೆ ಈ ವಿಷಯವನ್ನು ಹೇಳ್ತಾಳೆ. ಮಂಗಳ ಗೌರಿ ಎಲ್ಲಿದ್ದಾಳೆ ಗೊತ್ತಾ, ರುದ್ರಾಪುರ ಅಂತ ಹೇಳ್ತಾಳೆ. ಆಗ ಸ್ನೇಹ, ರುದ್ರಾಪುರನ, ಈ ಹೆಸರನ್ನ ಎಲ್ಲೋ ಕೇಳಿದ್ದೀನಲ್ಲ ಅಂತ ಹೇಳ್ತಿದ್ದಾಳೆ. ಹೌದು, ಕಗ್ಗತ್ತಲ ನಾಡಲ್ವಾ ಅದು ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಆಗ ಸೌಂದರ್ಯ ಕೂಡ, ಹೌದು ನೀನು ಹೇಳ್ತಿರೋದು ಸರಿ, ಅಲ್ಲಿ ಯಾರು ಕೂಡ ಒಳ್ಳೆಯವರಿಲ್ಲ, ನಟೋರಿಯಸ್ ಚಟುವಟಿಕೆಗಳು ಅಲ್ಲಿ ನಡೀತಾ ಇರುತ್ತೆ, ಪೊಲೀಸರನ್ನು ಕೂಡ ಒಳಗೆ ಬಿಟ್ಕೊಡಲ್ಲ, ಯಾವುದೇ ಊರವರು ಅಲ್ಲಿಗೆ ಹೋಗಂಗಿಲ್ಲ, ಅಲ್ಲಿರೋ ಊರವರು ಕೂಡ ಒಳಗಡೆ ಬರಂಗಿಲ್ಲ ಅಂತ ಊರದು. ಇಂತಹ ಡಿಜಿಟಲ್ ಕಾಲದಲ್ಲೂ ಕೂಡ ಆ ಜನ ಇನ್ನೂ ಶಿಲಾಯುಗದಲ್ಲಿ ಇದ್ದಾಗೆ ಇದ್ದಾರೆ, ಅಲ್ಲಿ ರಾಜೇಶ್ವರಿಯ ಕೈವಾಡದಲ್ಲಿ ಎಲ್ಲ ನಡೆಯುತ್ತೆ ಅಂತ ಹೇಳ್ತಿದ್ದಾಳೆ. ಅದರ ಜೊತೆಗೆ ಮಂಗಳ ಗೌರಿ ಅಂತಹ ನಟೋರಿಯರ್ಸ್ಗಳ ಜೊತೆ ಸೇರಿಕೊಂಡಿದ್ದಾಳೆ ಅಂತ ಅಂದರೆ ಯಾರೂ ಕೂಡ ಅವರ ಊರಿಗೆ ಹೋಗಂಗಿಲ್ಲ, ಆ ಊರಿಂದ ಬರಂಗಿಲ್ಲ. ಹಾಗಿರುವಾಗ ಆ ಊರಲ್ಲಿ ಮಂಗಳ ಗೌರಿ ಇದ್ಕೊಂಡು ನಮ್ಮ ಫೋನ್ನ ರಿಸೀವ್ ಮಾಡಿ ಮಾತನಾಡ್ತಿದ್ದಾಳೆ ಅಂತ ತಿಳ್ಕೊಳ್ಳೋದಾದರೆ ಅವಳು ನಿಜವಾಗ್ಲೂ ನಟೋರಿಯಸ್ಸೇ ಆಗಿರಬೇಕು, ಆ ಗುಂಪಲ್ಲಿ ಅವಳು ಒಬ್ಬಳಾಗಿರ್ಬೇಕು, ಅದ್ರ ಜೊತೆಗೆ ಪೊಲೀಸ್ನವ್ರನ್ನೇ ಅಲ್ಲಿ ಒಳಗಡೆ ಬಿಡಲ್ಲ ಅನ್ನುವಾಗ ನಮ್ಮ ರಾಜೀವ ಅಲ್ಲಿ ಹೋಗಿರೋದು ಸುಳ್ಳು, ಅಕಸ್ಮಾತ್ ಹೋಗಿದ್ರು ಕೂಡ ಅಲ್ಲಿರೋರು ಅವರನ್ನು ಬದುಕೋಕ್ಕೆ ಬಿಡಲ್ಲ, ಹೀಗಾಗಿ ನಮ್ಮ ರಾಜೀವ ಅಲ್ಲಿ ಬದುಕಿರೋಕ್ಕೆ ಚಾನ್ಸೇ ಇಲ್ಲ, ಅವನನ್ನು ಸಾಯಿಸ್ಬಿಟ್ಟಿರ್ತಾರೆ. ಯಾಕಂದರೆ ನಾವು ಕೂಡ ಪೋಸ್ಟ್ಮಾರ್ಟಮ್ ರಿಪೋರ್ಟ್ನ ನೋಡಿದ್ದೀವಿ, ನಾವೇ ನಮ್ಮ ಕೈಯಾರ ರಾಜೀವನ ದೇಹಕ್ಕೆ ಬೆಂಕಿ ಇಟ್ಟಿದ್ದೀವಿ. ಹೀಗಿರುವಾಗ ರಾಜೀವ ಬದುಕಿರೋಕ್ಕೆ ಹೇಗೆ ಸಾಧ್ಯ? ಸ್ನೇಹ, ನಿನ್ನ ಜೊತೆ ಮಂಗಳ ಗೌರಿ ಆಟವನ್ನು ಆಡ್ತಿದ್ದಾಳೆ, ಮನಸ್ಸುಡಿಯೋ ಕೆಲಸವನ್ನು ಮಾಡ್ತಿದ್ದಾಳೆ, ಅವಳ ಮಾತನ್ನು ನಂಬೇಡ ಅಂತ ಹೇಳ್ತಿದ್ದಾಳೆ. ಹೀಗಿರುವಾಗಲೇ ರಾಜೇಶ್ವರಿ ಮಂಗಳ ಗೌರಿಯನ್ನು ಹುಡುಕೊಂಡು ಹೊರಟಿದ್ದಾಳೆ. ಆಗ ಮಂಗಳ ತನ್ನ ಹೊಟ್ಟೆಯಲ್ಲಿರುವ ಮಗು ಜೊತೆ ಮಾತನಾಡ್ತಿದ್ದಾಳೆ. ನಿನ್ನ ಅಪ್ಪನನ್ನು ನೋಡೋಕ್ಕೆ ಇನ್ನು 2 ಮೆಟ್ಲಷ್ಟೇ ಬಾಕಿ ಇರೋದು ಕಂದ, ನಿನ್ನಪ್ಪ ಆದಷ್ಟು ಬೇಗ ಸಿಗ್ತಾರೆ ಅಂತಿರುವಾಗಲೇ ಮಂಗಳ ಗೌರಿ ಇರೋ ಜಾಗಕ್ಕೆ ರಾಜೇಶ್ವರಿ ಎಂಟ್ರಿ ಕೊಡ್ತಾಳೆ. ಹೌದು, ಏನು ಇಷ್ಟೊತ್ತಾದರೂ ಮಲಗಿಲ್ಲ ಅಂತ ಕೇಳಿದಾಗ ಅಪ್ಪಾಜಿ ಮಧ್ಯೆ ಮಧ್ಯೆ ಹೇಳ್ತಿರ್ತಾರಲ್ಲ, ಅದಕ್ಕೋಸ್ಕರ ಅವ್ರಿಗೆ ನೀರು ಕೊಡೋಣ, ಟೈಮ್ ಸರಿಯಾಗಿ ಅವ್ರನ್ನ ಮಾತ್ರೆ ಕೊಟ್ಟು ನೀರು ಕೊಟ್ಟು ನೋಡ್ಕೊಳ್ಳೋಣ ಅಂದ್ಕೊಂಡು ಎಚ್ಚರವಾಗಿದ್ದೀನಿ ಅಂತ ಹೇಳ್ತಾಳೆ. ಹೌದು, ಬೆಕ್ಕು ಕದ್ದು ಮುಚ್ಚಿ ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ಅಂದ್ಕೊಂಡ್ಬಿಡುತ್ತೆ, ಅತಿ ಬುದ್ಧಿವಂತ ಪ್ರಾಣಿ ನಾನು ಅಂತ ಬೆಕ್ಕು ತಿಳ್ಕೊಂಬಿಟ್ಟಿದೆ. ಆದರೆ ಅದು ಗೊತ್ತಿಲ್ಲ, ತಾನು ಕಣ್ಮುಚ್ಚಿ ಹಾಲು ಕುಡಿಯುವಾಗ ಎಲ್ಲರೂ ಅದನ್ನು ನೋಡ್ತಿರ್ತಾರೆ, ಅದು ಸಿಕ್ಕಿಬೀಳೋದು ಅವಾಗಲೇ ಅಂತ ಅದು ಗೊತ್ತಾಗಲ್ಲ ಅಂತ ಹೇಳ್ತಿದ್ದಾಳೆ. ಆಗ ಮಂಗಳ ಗೌರಿ, ಬೆಕ್ಕು ಕೆಟ್ಟವರಿಗೆ ಮಾತ್ರ ಕೆಟ್ಟೋದನ್ನು ಮಾಡೋದು, ನಮಗೆ ಒಳ್ಳೆಯದನ್ನು ಮಾಡಿದ್ರೆ ಅದು ಅವ್ರಿಗೂ ಕೂಡ ಒಳ್ಳೆಯದನ್ನು ಮಾಡುತ್ತೆ, ಅದನ್ನು ಸುಮ್ಮನೆ ಅದ್ರ ಪಾಡಿಗಿರೋಗ್ಬಿಟ್ರೆ ಅದು ಕೂಡ ಸುಮ್ಮನೆ ಇರುತ್ತೆ ಅಂತ ಹೇಳ್ತಿದ್ದಾಳೆ. ಆಗ ರಾಜೇಶ್ವರಿ ಪೊಲೀಸಪ್ಪನ ಬಗ್ಗೆ ಹೇಳ್ತಿದ್ದಾಳೆ. ಹೌದು, ಹೀಗೆ ಸುಳ್ಳು ಹೇಳ್ಕೊಂಡು ಒಬ್ಬ ಪೊಲೀಸಪ್ಪ ನಂಗೆ ಸಹಾಯ ಮಾಡ್ತೀನಿ ಅಂತ ಬಂದಿದ್ದ, ಆದರೆ ಕೊನೆಗೆ ನನ್ನ ನಂಬಿಕೆಗೆ ದ್ರೋಹ ಮಾಡ್ದ, ಹೀಗಾಗಿ ಅವನನ್ನು ಕತ್ಲೆ ಕೋಣಲಿ ಕೂಡಾಕಿದ್ದೀನಿ, ಇನ್ನೂ ಸಾಯಿಸಿಲ್ಲ ಅಂತ ಹೇಳ್ತಿರುವಾಗಲೇ ಅಪ್ಪಾಜಿ ಮಾತನಾಡ್ತಿರ್ತಾನೆ. ಹೌದು, ಆಗ ರಾಜೇಶ್ವರಿ ಯಾಕಿನ್ನೂ ಅವನ್ನ ಸಾಯಿಸಿಲ್ಲ ಅಂತ ಕೇಳ್ತಿದ್ದೀರಾ ಅಲ್ವಾ ಅಪ್ಪಾಜಿ ಅಂತ ಹೇಳಿದಾಗ ಅವನು ಹ್ಞೂ ಅಂತ ಹೇಳ್ತಿರ್ತಾನೆ. ಆಗ
ಅವನನ್ನು ಬದುಕಿಸೋಕ್ಕೆ ಸಾವಿರ ಕಾರಣ ಇದೆ, ಅದೇನು ಅಂತ ಮುಂದೆ ಗೊತ್ತಾಗುತ್ತೆ. ನನ್ನ ನಂಬಿಕೆಗೆ ದ್ರೋಹ ಮಾಡಿದ್ರೆ ಯಾರನ್ನು ಕೂಡ ಸುಮ್ಮನೆ ಬಿಡಲ್ಲ, ಅವರೆಲ್ರಿಗೂ ಕೂಡ ಇದೇ ಗತಿ ಅಂತ ಮಂಗಳ ಗೌರಿಯನ್ನು ನೋಡಿಕೊಂಡು ಹೊರಟಿದ್ದಾಳೆ. ಇತ್ತ ಕಡೆ ಮಂಗಳ ಗೌರಿ ಗಾಬರಿಯಲ್ಲೇ ನಿಂತಿದ್ದಾಳೆ. ಇನ್ನು ಮಂಗಳ ಗೌರಿ, ರುದ್ರಾಪುರ ಹಾಗೂ ರಾಜೇಶ್ವರಿ ಎಲ್ಲ ವಿಷಯಗಳನ್ನು ತಿಳ್ಕೊಂಡಿರೋ ಸ್ನೇಹ ಈಗ ರುದ್ರಾಪುರಕ್ಕೆ ಹೋಗೋ ಪ್ಲಾನ್ನಲ್ಲಿದ್ದು ಬಟ್ಟೆಯೆಲ್ಲ ಪ್ಲಾಕ್ ಮಾಡ್ತಿದ್ದಾಳೆ. ಇದನ್ನು ನೋಡಿದಂತಹ ಸೌಂದರ್ಯ ಅವಳನ್ನು ತಡೆಯೋಕೆ ನಿಂತಿದ್ದಾಳೆ. ಹೌದು, ಈಗ ತಾನೇ ನಿಮ್ಮ ಅಪ್ಪ ಅಮ್ಮ ಚೇತರಿಸ್ಕೊಂತಿದ್ದಾರೆ, ಹಾಸ್ಪಿಟಲಲ್ಲಿರೋ ನಿಮ್ಮಮ್ಮ ಇವಾಗ ತಾನೇ ಸ್ವಲ್ಪ ಮಟ್ಟಿಗೆ ಚೇತರಿಸ್ಕೊಂತಿದ್ದಾರೆ, ನಿಮ್ಮಪ್ಪ ಇನ್ನೂ ಹಾಸ್ಪಿಟಲಿಂದನೇ ಬಂದಿಲ್ಲ, ಮನೆಯವರೆಲ್ಲ ನೀನು ಸರಿ ಹೋದೆ ಅಂತ ಖುಷಿಯಲ್ಲಿದ್ದಾರೆ, ಅಲ್ಲದೆ ರಾಜೀವನ್ ಕಳ್ಕೊಂಡಿರೋ ದುಃಖ ಇನ್ನೂ ಯಾರಿಗೂ ಕೂಡ ಕಮ್ಮಿ ಇಲ್ಲ, ಅಂಥದ್ರಲ್ಲಿ ನೀನು ಆ ಕೆಟ್ಟ ಊರಿಗೆ ಹೋಗ್ತೀನಿ ಅಂತ ಹೇಳ್ತಿದ್ಯಲ್ಲ, ಬೇಡ ಸ್ನೇಹ, ಇಂತಹ ನಿರ್ಧಾರ ಮಾಡಬೇಡ, ನಾನೇ ಆ ಊರಿನ ಬಗ್ಗೆ ಎಲ್ಲ ತಿಳ್ಕೊಂಡು ಮಂಗಳ ಗೌರಿ ಅಲ್ಲಿದ್ದಾಳ ಇಲ್ವಾ, ರಾಜೀವನ ಬಗ್ಗೆ ಏನಾದರೂ ವಿಷಯ ಗೊತ್ತಾಗೋದಿದ್ರೆ ಹೇಳ್ತೀನಿ, ಇಷ್ಟಕ್ಕೂ ಮೀರಿ ನೀನು ಹೋಗಲೇಬೇಕು ಅಂತ ಹೇಳಿದ್ರೆ ಮನೇಲಿರೋ ದೊಡ್ಡವ್ರಿಗೆ ಹೇಳ್ಬಿಟ್ಟು ಹೋಗು ಅಂತ ಹೇಳ್ತಿದ್ದಾಳೆ. ಅಲ್ಲದೆ ನೀನು ಆ ಊರಿಗೆ ಹೋಗೋದೇ ಬೇಡ, ಅದು ತುಂಬ ನಟೋರಿಯಸ್ ಇರುವಂತಹ ಜಾಗ, ನಿನ್ನ ಪ್ರಾಣಕ್ಕೆ ಅಪಾಯ ಆಗುತ್ತೆ, ನೀನು ಅಂತಹ ಊರಿಗೆ ಒಬ್ಬಳೇ ಹೋಗೋದು ಸರಿಯಲ್ಲ ಸ್ನೇಹ, ಹೋಗಬೇಡ ಹೋಗಬೇಡ ಅಂತ ಹೇಳ್ತಿದ್ದಾಳೆ. ಆದರೂ ಕೂಡ ಸ್ನೇಹ ತನ್ನ ಆಟವನ್ನು ಬಿಡ್ತಾ ಇಲ್ಲ, ಆದರೂ ಹೇಗೋ ಸೌಂದರ್ಯ ತನ್ನ ಬೇಳೆಯನ್ನು ಬೇಯಿಸ್ಕೊತಾಳೆ. ಹೌದು, ಈಗ ಸ್ನೇಹ, ನಾನು ರಾಜೀವನ ಹುಡ್ಕೊಂಡು ಹೋಗಬೇಕು, ಯಾಕಂತಂದರೆ ನನಗೆ ರಾಜೀವನ ಬಿಟ್ಟು ಬೇರೆ ಯಾರೂ ಇಲ್ಲ, ನನಗೆ ಅವನು ಬೇಕೇ ಬೇಕು, ಅವನು ಸಿಗ್ತಾನೆ ಅಂದರೆ ನಾನು ಏನು ಮಾಡೋಕ್ಕೂ ರೆಡಿ ಅಂತಿದ್ದಾಳೆ. ಆಗ ಸೌಂದರ್ಯ, ನಾನು ಎಲ್ಲ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿಕೊಂಡು ನೀನು ಕೊಡ್ತೀನಿ, ಅವಾಗ ಬೇಕಾದರೆ ನೀನು ಹೋಗು, ಅಲ್ಲಿವರೆಗೂ ನೀನು ಹೋಗಬಾರ್ದು ಅಂತ ಅವಳನ್ನು ಹೇಗೋ ತಡೀತಾಳೆ. ಸ್ನೇಹ ಕೂಡ ಇದಕ್ಕೆ ಒಪ್ಕೊತಾಳೆ. ಇನ್ನು ಇತ್ತ ಕಡೆ ಬಳ್ಳಿ ಬಂದು ಕೇಳ್ತಿದ್ದಾಳೆ, ನೀನು ಯಾಕಕ್ಕ ಅವಳನ್ನ ಹೋಗಕ್ಕೆ ಬಿಡಲಿಲ್ಲ, ಹೇಗೋ ಅವಳೇ ಹೋಗಿ ಅಲ್ಲಿ ಸಿಕ್ಕಾಕೊಂತ ಇದ್ಲು, ನೀನು ಯಾಕಕ್ಕ ಇಂಥ ಕೆಲಸ ಮಾಡಿದೆ ಅಂತ ಮಿಂಚು ಹೇಳ್ತಿದ್ದಾಳೆ. ಆಗ ಸೌಂದರ್ಯ ಹೇಳ್ತಾಳೆ, ಅಕಸ್ಮಾತ್ ಸ್ನೇಹ ಮತ್ತು ಮಂಗಳ ಗೌರಿನ ಒಂದಾಗೋಗ್ಬಿಟ್ರೆ ಪ್ರಾಬ್ಲಮ್ಮು ನನಗೇನೆ, ಯಾಕಂದರೆ ಅವರಿಬ್ಬರು ಸೇರಿಕೊಂಡ್ರು ಅಂತ ಹೇಳಿದ್ರೆ ನನ್ನ ಬಂಡವಾಳ ಎಲ್ಲ ಬಯಲಾಗುತ್ತೆ, ನನ್ನ ಬಗ್ಗೆ ಎಲ್ಲ ಗೊತ್ತಾಗೋಗುತ್ತೆ, ಹಾಗೆ ರಾಜೀವನ ಸಾವಿಗೆ ಕಾರಣ ಏನು ಅಂತಲೂ ಗೊತ್ತಾಗೋಗುತ್ತೆ. ಒಂದು ಪಕ್ಷ ರಾಜೀವ ಬದುಕಿದ್ರೂ ನನಗೆ ತೊಂದರೆ, ಸತ್ತಿದ್ರೂ ತೊಂದರೆ, ಹೀಗಾಗಿ ಮಂಗಳ ಗೌರಿ ಮತ್ತು ಸ್ನೇಹ ಒಂದಾಗೋಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳ್ತಿದ್ದಾಳೆ. ಆಗ ಏನು ಪ್ಲಾನಕ್ಕ ನಿಂದು, ಸೂಪರ್ ಪ್ಲಾನ್ ನೀನು ಅಂತ ಹೇಳಿ ಅವಳನ್ನು ಹೊಗಳುತ್ತಿದ್ದಾಳೆ. ಇತ್ತ ಸೌಂದರ್ಯ, ಇದೇನು ನೋಡ್ತೀಯಾ, ಇನ್ನು ಮುಂದೆ ಆಡ್ತೀನಿ ಆಟ, ಅದನ್ನು ನೋಡು, ಇಲ್ಲೇ ಕೂತ್ಕೊಂಡು ಮಂಗಳ ಗೌರಿಗೆ ಹೇಗೆ ಬಿಸಿ ಮುಟ್ಟಿಸ್ತೀನಿ ನೋಡು ಅಂತ ರಾಜೇಶ್ವರಿ ಮನೆಗೆ ಕಾಲ್ ಮಾಡಿದ್ದಾಳೆ. ಹೌದು, ಇತ್ತ ಕಡೆ ರಾಜೇಶ್ವರಿ ಎಲೆಕ್ಷನ್ ಪ್ಲಾನ್ನಲ್ಲಿರುವಾಗಲೇ ಎಲ್ಲರ ಜೊತೆ ಮಾತನಾಡ್ತಿರ್ತಾಳೆ. ಆಗ ಅಲ್ಲಿರುವ ಹಳ್ಳಿಯ ಮುಖಂಡರಿಗೆ, ನಾಯಕರಿಗೆ ತನ್ನ ಎಲೆಕ್ಷನ್ ಪ್ಲಾನ್ ಬಗ್ಗೆ ಹೇಳಿ ಒಂದಷ್ಟು ಹಣವನ್ನು ಕೊಟ್ಟು ಕಳಿಸ್ತಿದ್ದಾಳೆ. ಜೊತೆಗೆ ನಮ್ಮ ಜನಾಂಗದವರೇ ಗೆಲ್ಲಬೇಕು, ನಮ್ಮ ಜನಾಂಗದವರು ಎಲ್ಲ ಪಕ್ಷದಲ್ಲೂ ಗುರುತಿಸಿಕೊಂಡು ಒಳ್ಳೆಯ ರಾಜಕೀಯ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕು ಅಂತ ಹೇಳಿ ಅವರನ್ನು ಕಳಿಸ್ತಾಳೆ. ಅದೇ ಸಮಯಕ್ಕೆ ಫೋನ್ ರಿಂಗ್ ಆಗುತ್ತೆ. ಆಗ ಮಂಗಳ ಅಲ್ಲೇ ಇರ್ತಾಳೆ, ಆದರೆ ಫೋನ್ನ ರಿಸೀವ್ ಮಾಡಬೇಕು ಬೇಡವೋ ಅಂತ ಮೀನಾಮೇಶ ಎಣಿಸ್ತಿರ್ತಾಳೆ. ಆಗ ರಾಜೇಶ್ವರಿ ಫೋನ್ ತಗೋ ಅಂತ ಹೇಳ್ತಿದ್ದಾಳೆ. ಫೋನ್ ರಿಸೀವ್ ಮಾಡಿದ್ದ ಕೂಡಲೇ ಸೌಂದರ್ಯ, ಏನೇ ರಾಜೇಶ್ವರಿ, ನೀನು ನಮ್ಮ ಪೊಲೀಸ್ ಹುಡುಗನ ಬಚ್ಚಿಟ್ರೆ ನಮ್ಗೆ ಯಾರಿಗೂ ಗೊತ್ತಾಗಲ್ಲ ಅಂದ್ಕೊಂಡಿದ್ಯಾ, ಅವನದು ಒಂದು ಉಗುರು ಕಟ್ಟಾದ್ರೂ ನಿನ್ನ ತಲೆನೇ ಕಟ್ಟಾಗುತ್ತೆ, ಅವನೊಬ್ಬನ ನೀನು ಸಾಯಿಸಿದ್ರೆ ನೂರಾರು ಜನ ಪೊಲೀಸ್ನರು ನಿನ್ನ ಬಂದು ಅರೆಸ್ಟ್ ಮಾಡ್ತಾರೆ, ನಮ್ಮ ಹುಡುಗನ ಹೇಗೆ ಕಾಪಾಡ್ಕೊಬೇಕು ಅಂತ ನನಗೆ ಗೊತ್ತಿದೆ, ನಮ್ಮ ಹುಡುಗನ ಫಸ್ಟು ಬಿಟ್ಟು ಕಳಿಸು ಅಂತ ಹೇಳ್ತಿದ್ದಾಳೆ. ಆಗ ಮಂಗಳ ಯಾರಿಗೂ ಕೇಳಿಸದ ಹಾಗೆ, ಇಲ್ಲಿ ಮಾತಾಡ್ತಿರೋದು ನಾನು ಕಣೆ, ನೀನೇನಾದರೂ ನನ್ನ ಪೊಲೀಸಪ್ಪನ ಜೀವಕ್ಕೆ ಅಪಾಯ ಆಗೋ ಥರ ಇನ್ನೇನಾದರೂ ಮಾಡಿದೆ ಅಂತ ಅಂದರೆ ನೀನು ಇನ್ನು ಮುಂದೆ ತೆವಳ್ಕೊಂಡು ನಡಿಬೇಕಾಗತ್ತೆ, ಯಾಕಂದರೆ ನಾನು ನಿನ್ನ ಸೊಂಟ ಮುರಿತೀನಿ ಅಂತಿರುವಾಗಲೇ ರಾಜೇಶ್ವರಿ ಯಾರದು ಅಂತ ಕೇಳ್ತಾಳೆ. ಆಗ ಮಂಗಳ ರಾಂಗ್ ನಂಬರ್ ಅಂತ ಹೇಳ್ತಿದ್ದಾಳೆ. ಆಗ ಅದನ್ನು ಒಪ್ಪದ ರಾಜೇಶ್ವರಿ ಫೋನ್ ಕಟ್ ಮಾಡಬೇಡ, ಹಾಗೆ ಇರು ಅಂತ ಹೇಳ್ತಿದ್ದಾಳೆ. ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ? ರಾಜೇಶ್ವರಿಗೆ ಫೋನ್ ಮಾಡಿರೋದು ಸೌಂದರ್ಯನೇ, ಅವಳು ಮಾತನಾಡ್ತಿರೋದು ರಾಜೀವನ ಬಗ್ಗೆನೇ, ಮಂಗಳ ಗೌರಿ ಇಲ್ಲಿಗೆ ಸುಳ್ಳು ಹೇಳ್ಕೊಂಡು ಬಂದಿದ್ದಾಳೆ ಅನ್ನೋದೆಲ್ಲ ಗೊತ್ತಾಗುತ್ತಾ? ನೋಡಬೇಕು ಅಂತ ಅಂದಿದ್ರೆ ಮುಂದಿನ ಸಂಚಿಕೆಯನ್ನು ಮಿಸ್ ಮಾಡದೆ ನೋಡಿ, ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು.